ಇಷ್ಟೆಲ್ಲ ಹೊಡ್ಸ್ಕೋಬೇಕಾ ಕಲಿಯೋ ವಯಸ್ಸಲ್ಲಿ? ಹಿಂಗೆಲ್ಲ ಒದೆ ತಿನ್ಬೇಕಾ ಪೊಲೀಸರ ಹತ್ರ? ಬೇಕಾ? ಆಯ್ತು, ನಾಳೆ ಏನು ಮಾಡ್ತಾರೆ ನಿಮ್ಮನ್ನು? ಕಾಲೇಜ್ ಎಲ್ಲ ಮುಗೀತು, ಆಚೆ ಹೋದಾಗ ನೀವು ಸರಿಯಾಗಿ ಓದಿ ಏನಾದರೂ ಒಂದಿಷ್ಟು ಜಾಬನ್ನು ಸೇರಿಸ್ಕೊಂಡಿದ್ರೆ ಮನೆಯಲ್ಲಿರೋರು ನಿಮ್ಮ ಮಾತನ್ನು ಕೇಳ್ತಾರೆ. ಇಲ್ಲದೇ ಇದ್ದರೆ ಮನೇಲಿ ಏನು ಮಾಡ್ತಾರೆ? ಹೆಣ್ಣು ಮಕ್ಕಳಾದರೆ ಏನು ಮಾಡ್ತಾರೆ? ಮದುವೆ ಮಾಡಿಕೊಡ್ತಾರೆ, ಮಕ್ಕಳು ನೋಡ್ಸ್ಕೊಂತ ಹೋಗಿ. ಗಂಡು ಮಕ್ಕಳಾದರೆ ಮದುವೆ ಮಾಡ್ತೀನಪ್ಪ, ಕೆಲಸಕ್ಕೆ ಸೇರ್ಕೊಂಡೋ ಇಲ್ಲೋ ಅಂತ ಕೇಳ್ತಾ ಹೋಗ್ತಾರೆ. ಆ ಪ್ರೆಷರ್ ತಡ್ಕೊಳೋಕ್ಕಾಗುತ್ತಾ? ಎಷ್ಟೋ ಹುಡುಗರು ಹೇಳ್ತಾರೆ, 30-31 ವಯಸ್ಸು, ಸರ್ ಇನ್ನೂ ಸೆಟ್ಲೇ ಆಗಿಲ್ಲ ಸರ್, ಮನೆಯಲ್ಲಿ ಮದುವೆಗೆ ಫೋರ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಯಾಕೆ ಓದೋ ವಯಸ್ಸಲ್ಲೆಲ್ಲ ಇಂಥ ಕಂತ್ರಿ ಕೆಲಸ ಮಾಡ್ಕೊಂಡು ಓಡಾಡೋದು? ಸರಿಯಾಗಿ ಕೆಲಸಕ್ಕೆ ಸೇರ್ಕೊಂಡು ಓದಿ, ಸರಿಯಾಗಿ ಕೆಲಸಕ್ಕೆ ಸೇರ್ಕೊಂಡ್ರೆ ಮನೆಯವರು ಕೂಡ ನಿಮ್ಗೆ ಗೌರವ ಕೊಡ್ತಾರೆ, ಇಲ್ಲದ್ರೆ ಮನೆಯಲ್ಲೇ ನಿಮ್ಗೆ ಗೌರವ ಇರಲ್ಲ. ಹಾಯ್, ಓದಂದ್ರೆ ಓದ್ಲಿಲ್ಲ, ಏನೂ ಇಲ್ಲ, ಈಗ ತಿರುಗಾಡ್ತಾ ಇದೆ ನೋಡು ಹಂಗೆ ಅಂತ ಇದೇ ಮಾತು ಬರುತ್ತೆ ಮನೆಯಲ್ಲಿ. ಇದೇ ಮಾತುಗಳೇ ಬರೋದು. ಹೆಣ್ಮಕ್ಳಾದ್ರೆ ಹಾಗೆ, ಗಂಡು ಮಕ್ಕಳಾದ್ರೆ ಹೀಗೆ. ಹೆಣ್ಮಕ್ಳಿಗೆ ಮದುವೆ ಮಾಡ್ಕೊಟ್ ಕಳಿಸ್ತಾರೆ, ಆಮೇಲೆ ಏನು? ಪಾಪ ಏನೋ ಡ್ರೀಮ್ ಇಟ್ಕೊಂಡಿರ್ತಾರೆ ಹೆಣ್ಮಕ್ಳೆಲ್ಲ, ನಾನು ಅದಾಗ್ಬೇಕು, ಆಫೀಸರ್ ಆಗ್ಬೇಕು, ಅದು ಇದು ಅಂತೇಳಿ. ಈ ರೀತಿಯಾಗಿ ಮಾಡ್ಕೊಂಡು ನಿಮ್ಮ ಭವಿಷ್ಯವನ್ನ ಧರ್ಮ ರಕ್ಷಣೆ ಮಾಡುತ್ತಾ ನಿಮ್ಮನ್ನ ನಾಳೆ? ಆಯ್ತಪ್ಪ, ಇನ್ನೂ ಒಂದು ಮಾತು, ಇದೇ ಧರ್ಮದಲ್ಲಿರುವಂತ ಯಹ ಮಹಾನ್ ಪಂಡಿತರು ಇದಾರಲ್ವಾ, ಯಾರಾದರೂ ನೀವು ಇಷ್ಟೆಲ್ಲ ಹೋರಾಟ ಮಾಡಿದ ನಂತರ ನಾಳೆ ಒಂದು ಕೆಲಸ ಕೊಡಿ ಅಂದ್ರೆ ಯಾರಾದರೂ ಒಬ್ಬರು ಬಂದು ಕೆಲಸ ಕೊಡ್ತಾರ ನೋಡಿ ನಿಮ್ಮನ್ನ? ಎರಡು ಕಡೆ ಮುಸ್ಲಿಮರಲ್ಲೂ ಹೇಳ್ತಾ ಇದ್ದೀನಿ, ಹಿಂದೂ ಹೇಳ್ತಾ ಇದ್ದೀನಿ, ಒಬ್ಬರಾದ್ರೂ ಕೆಲಸ ಕೊಡಿಸ್ತಾರ ನೋಡಿ? ಯಾರು ಕೆಲಸ ಕೊಡಲ್ಲ. ನಿಮ್ಮ ಜೀವವನ್ನು ನೀವೇ ನೋಡ್ಕೊಳ್ಬೇಕು, ನಿಮ್ಮ ಭವಿಷ್ಯ ನಿಮ್ಮ ಕಡೆನೇ ಇರೋದು. ಯಾವಾಗ ನಿಮ್ಮನ್ನು ಬಳಕೆ ಮಾಡ್ಕೊಳ್ತಾರಷ್ಟೇ ಅವರವ್ರ ಧರ್ಮಗಳಿಗೆ, ನಿಮ್ಗೇನೂ ಆಗಲ್ಲ. ನಿಮ್ಮ ಧರ್ಮ ಪಾಲನೆ ನಿಮ್ಮ ಮನೆಯಲ್ಲಿರಲಿ, ನಿಮ್ಮ ಹೆತ್ತವರು ಏನು ಹೇಳ್ತಾರೆ ಅಪ್ಪ ಅಮ್ಮ ಅದನ್ನು ಕೇಳಿಸ್ಕೊಳ್ಳಿ, ಅದರ ಪಾಲನೆಯನ್ನು ಮಾಡಿ. ಇದ್ಯಾಕ್ರಿ ಇದು? ನಾಳೆ ಇವ್ರು ಯಾರೂ ಬರಲ್ಲ ನಿಮ್ಮ ರಕ್ಷಣೆಗೆ. ಬರೆದಿಟ್ಕೊಳ್ಬೇಕಿದ್ರೆ ಅವ್ರ ಹತ್ರ ಹೋಗ್ಬಿಟ್ಟು ನಾನು ಹಿಂಗೆ ಮಾಡಿದ್ದೆ ಸಾರ್ ಅಂತಂದ್ರೆ, ಹೌದಾ, ಆಯ್ತು ಬಿಡು, ಅಷ್ಟೇ, ಕೆಲಸ ಕೊಡೋದಿಲ್ಲ, ಭಿಕ್ಷೆ ಅಲಿತೀರ ಕೆಲಸಕ್ಕೋಸ್ಕರ. ಬಟ್ ವಿದ್ಯಾರ್ಥಿಗಳು ಈಗ ಕಲ್ಲೆತ್ಕೊಂಡು ಕಂಡವ್ರನ್ನೆಲ್ಲ ಹೊಡೆಯಕ್ಕೆ ಶುರು ಮಾಡಿಬಿಟ್ರೆ ಆ ದೇಶದ ಆಚೆಗಿರುವಂತಹ ಆ ರಾಕ್ಷಸರಿಗೂ ಒಳಗಡೆಗಿರುವಂಥ ನಿಮಗೂ ಏನು ವ್ಯತ್ಯಾಸ ಇದೆ? ಏನು ವ್ಯತ್ಯಾಸ ಇದೆ? ಅವ್ರು ಗನ್ ಹಿಡ್ಕೊಂಬಿಟ್ಟು ಗುಂಡು ಹೊಡ್ಕೊಂಡು ಓಡಾಡ್ತಾರೆ, ನೀವು ಕಲ್ಲು ಹಿಡ್ಕೊಂಬಿಟ್ಟು ಒಂದು ಧ್ವಜ ಹಿಡ್ಕೊಂಬಿಟ್ಟು ಹೊಡೆದಾಡ್ಕೊಂಡು ಓಡಾಡ್ತೀರಾ. ಆ ಕಡೆಗೆ ಅವರು ನಾವು ಹುಡ್ಕೊಂಡು ಓಡಾಡ್ತೀವಿ ಅಂತೇಳಿ ಅವರು ಬರ್ತಾರೆ. ಹಿಂದೂ ಮುಸ್ಲಿಂ ಗಲಾಟೆ, ಇಡೀ ದೇಶ ಹಾಳಾಗಿ ಹೋಗ್ತಾ ಇರೋದೇ ಈ ವಿಚಾರದಲ್ಲಿ. ಅವಾಗ ದೇಶ ಇಬ್ಬಾಗ ಆಗಿ ಹೋಗಿದ್ದು ಇದೇ ವಿಚಾರದಲ್ಲಿ, ಹಿಂದೂ ಮುಸ್ಲಿಂ ಅಂತ ಹೇಳಿ. ಈಗಲೂ ದೇಶ ಹೊಡೆದಾಡ್ಕೊಂಡು ಸಾಯ್ತಾ ಇರುವಂಥ ವಿಚಾರದಲ್ಲಿ ಬರ್ತಾ ಇರೋದು ಹಿಂದೂ ಮುಸ್ಲಿಂ. ಯಾಕೆ ಯಾಕೆ ದೇಶ ಮುಖ್ಯ ಅನ್ನೋದಾಗಿದ್ರೆ ಇದಾಗ್ತಾ ಇರಲಿಲ್ಲ, ನನ್ನ ಧರ್ಮನೇ ನನಗೆ ಮುಖ್ಯ ಅನ್ನೋಂತಾಗಿದ್ದೆ ಇದಕ್ಕೆ ಪರಿಸ್ಥಿತಿಗೆ ಬಂದು ತಲುಪಿದೆ. ಮನೆಯಲ್ಲಿ ಧರ್ಮ ಇರಲಿ, ಆಚೆ ಬಂದಾಗ ದೇಶ ಹನ್ನಿ, ದೇಶ ತಾನೇ ಸುಧಾರಿಸುತ್ತೆ. ಈ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೇ ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕಾಲೇಜ್ ಮುಗಿದಾದ ಮೇಲೆ ಜಾಬ್ ಹುಡ್ಕೋಕ್ಕೆ ಹೋಗ್ತೀರಲ್ಲ ನೀವೆಲ್ಲ, ಆಗ ಗೊತ್ತಾಗತ್ತೆ ನಿಮ್ಮ ಪರಿಸ್ಥಿತಿ ಏನು ಅಂಥೇಳಿ. ಯಾವ ಶ್ರೀರಾಮನು ಬರಲ್ಲ, ಯಾವ ಅಲ್ಲಾನೂ ಬರಲ್ಲ, ಕಣ್ಣಲ್ಲಿ ನೀರಲ್ಲ ರಕ್ತ ಸುರಿಯತ್ತೆ ನಿಮಗೆ. ಅವಾಗ ಅಪ್ಪನ ಚಪ್ಪಲಿ ಹರಿದೋಗಿರೋದು, ಅಮ್ಮನ ಸೀರೆ ಹರಿದೋಗಿರೋದು, ಅವಾಗ ಅಮ್ಮ ಅಪ್ಪ ಹೇಳ್ತಿರ್ತಾರಲ್ಲ ಏನಾಯ್ತು ಕೆಲಸ ಸಿಗಲಿಲ್ವೇನೋ ಅಂತಂದಾಗ, ಬದುಕಬೇಕಾ ಇರಬೇಕಾ ಇರಬಾರ್ದ ಅನ್ನೋ ಅಂತ ಪ್ರಶ್ನೆ ನಿಮ್ಮನ್ನು ಕಾಡುತ್ತೆ. ಅವಾಗ ಗೊತ್ತಾಗತ್ತೆ ನಾನು ಯಾಕೆ ತಪ್ಪು ಮಾಡಿದೆ ಅಂತ ಹೇಳಿ. ಓದೋ ವಯಸ್ಸಲ್ಲಿ ಧರ್ಮದ ವಿಚಾರವನ್ನು ತಲೆಗೆ ಹಾಕ್ಕೊಂಡ್ರೆ ಏನಾಗುತ್ತೆ ಅನ್ನೋದು ಮುಂದೆ ಗೊತ್ತಾಗುತ್ತೆ. ಜೀವನ ಇದಲ್ಲ, ಜೀವನ ಇನ್ನೇನೋ ಇದೆ, ಧರ್ಮ ಇರಬೇಕು, ಧರ್ಮದ ಪಾಲನೆ ಆಗಬೇಕು. ನಮ್ಮ ಧರ್ಮ ನಮಗೆ ಮುಖ್ಯ, ಎಲ್ಲರಿಗೂ ಅವರವರ ಧರ್ಮಗಳು ಅತ್ಯಂತ ಪ್ರಾಮುಖ್ಯತೆ ಇರುತ್ತೆ. ಅವರವ್ರ ಧರ್ಮಗಳಿಗೆ ಅವ್ರು ಬೆಲೆ ಕೊಟ್ಟೇ ಕೊಡ್ತಾರೆ, ಗೌರವವನ್ನು ಕೊಟ್ಟೇ ಕೊಡ್ತಾರೆ. ಆದರೆ ಧರ್ಮದ ಅತಿರೇಕ ಆದಾಗ ಈ ಪರಿಸ್ಥಿತಿ ಆಗುತ್ತೆ. ಯಾವುದನ್ನು ಯಾವ ಜಾಗದಲ್ಲಿ ಇಡಬೇಕು ಅದಕ್ಕೆ ಇಡಬೇಕು, ಯಾವ ಜಾಗದಲ್ಲಿ ಇರ್ತದೆ ಅದಕ್ಕೆ ಗೌರವವನ್ನು ಕೊಡಬೇಕು. ಆಗ ಒಂದೇ ಮಾತು ಹೇಳೋದು ನಾನು, ನೀವೀಗೇನೋ ಜೋಶಲ್ಲಿ ಬಿಸಿ ರಕ್ತ ಎಲ್ಲ ಮಾಡ್ತಾ ಇದ್ದೀರ, ಕಾಲೇಜ್ ಮುಗಿಸ್ಕೊಂಡು ಆಚೆ ಬನ್ನಿ, ಕೆಲಸಕ್ಕೋಸ್ಕರ ಅಲಿತಾ ಇದ್ದಾರ್ರೀ, ಡಿಗ್ರಿ ಮುಗಿಸ್ಕೊಂಡು ಕೆಲಸಕ್ಕೋಸ್ಕರ ಅಲಿತಾ ಇದ್ದಾರೆ, ಕೆಲಸ ಸಿಗ್ತಾ ಇಲ್ಲ ಅವರಿಗೆ. ಅಂಥದ್ರಲ್ಲಿ ನಿಮಗೆ ಧರ್ಮದ ಮತಾಂಧತೆಯನ್ನು ತಲೆಯಲ್ಲಿ ಹಾಕ್ಕೊಂಡ್ಬಿಟ್ಟು ಓಡಾಡ್ತಾ ಇದ್ರೆ, ಈ ರೀತಿ ಕಲ್ಲು ತೂರಾಟ ಹೊಡ್ಕೊಂಡು ಏನೇನೋ ಮಾಡಿಕೊಂಡು ಕೇಸ್ ಹಾಕಿ ಒಂದಿಷ್ಟು FIR ಹಾಕಿದ್ರಂದ್ರೆ ಕೆಲಸ ಸಿಗೋದು ಸಿಗಲ್ಲ ನಿಮಗೆ. ಮನೇಲಿರುವಂಥ ಪೋಷಕರು ಹೇಳಲ್ವೇನು ನಿಮಗೆ? ಹೇಳಲ್ವಾ ಯಾರು? ಹೇಳ್ರಿ ಬುದ್ಧಿ, ಎರಡೂ ಕಡೆನೂ ಹೇಳ್ತಾ ಇದ್ದೀನಿ, ಮುಸ್ಲಿಮಲ್ಲಿರುವಂಥವ್ರಿಗೂ ಹೇಳ್ತಾ ಇದ್ದೀನಿ, ಹಿಂದೂ ಅಲ್ಲಿರುವಂಥವ್ರಿಗೂ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ ಪರಿಸ್ಥಿತಿ ಏನಿರುತ್ತೆ ಅಂಥೇಳಿ. ಈ ರೀತಿ ಆಗ್ತಾ ಹೋದರೆ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಿ ಹೋಗುತ್ತೆ, ನಿಮ್ಮ ಭವಿಷ್ಯ ಹಾಳಾಗಿ ದೇಶದ ಭವಿಷ್ಯನೂ ಹಾಳಾಗಿ. ಇವರೆಲ್ಲರಿಗೂ ಕೂಡ ಕೂರಿಸ್ಕೊಂಡು ಇವತ್ತು ಆ 7 ಸೈನಿಕರು ಪ್ರತಿ ದಿನವೂ ಕೂಡ ಗಡಿಯಲ್ಲಿ ನಮ್ಮ ಸೈನಿಕರು ಏನು ಹುತಾತ್ಮರಾಗ್ತಾರೆ ಅವರನ್ನು ತೋರಿಸ್ರಿ, ಇವರಿಗೆ ತೋರಿಸ್ಬೇಕು ಇವರಿಗೆಲ್ಲ. ಇವತ್ತು ಅರುಣಾಚಲ ಪ್ರದೇಶದಲ್ಲಿ 7 ಜನ ಹುತಾತ್ಮರಾಗ್ತಾರೆ ನಮ್ಮ ಸೈನಿಕರು. ಯಾಕೆ? ಹಿಮಪಾತದಿಂದಾಗಿ. ಏನು ಮಾಡ್ತಾ ಇದ್ರಲ್ಲಿ, ನಾವು ಚೆನ್ನಾಗಿರಲಿ ನಮ್ಮ ದೇಶದಲ್ಲಿ, ಒಳಗಡೆಗೆಲ್ಲರೂ ಕೂಡ ಭದ್ರವಾಗಿರಲಿ, ಚೆನ್ನಾಗಿ ಉದ್ಯೋಗವನ್ನು ಮಾಡಲಿ, ಶಿಕ್ಷಣವನ್ನು ಪಡೀಲಿ ಅಂತ ಹೇಳಿ ಇವತ್ತಿನ ಈ ವಿದ್ಯಾರ್ಥಿಗಳು ಮುಂದಿನ ಪ್ರಜೆಗಳು ಇವರೆಲ್ಲ.
ಇದು ಮುಂದಿನ ನಾವು ಭವಿಷ್ಯವನ್ನು ಕಾಣ್ತಾ ಇದ್ದೀವಿ. ನಮ್ಮ ದೇಶದ ಭವಿಷ್ಯವನ್ನು ಕಾಣಿಸ್ತಾ ಇದೆ, ಪೂರ್ತಿಯಾಗಿ ಕಾಣಿಸ್ತಾ ಇದೆ. ಬೇರೆ ದೇಶಗಳಲ್ಲೆಲ್ಲ ಯಾವ ಪರಿಸ್ಥಿತಿ ನಿರ್ಮಾಣವಾಯಿತೋ, ಧರ್ಮ ಧರ್ಮಗಳ ನಡುವೆ ಸಂಘರ್ಷವಾಯಿತೋ, ಅದೇ ಪರಿಸ್ಥಿತಿಯನ್ನು ತಂದಿಡುವಂಥ ಕೆಲಸವನ್ನು ಇಲ್ಲಿ ವ್ಯವಸ್ಥಿತವಾಗಿ ಮಾಡಲಾಗ್ತಾ ಇದೆ. ಇದಕ್ಕಿಂತಲೂ ಇನ್ನೇನಾಗಬೇಕಾಗಿದೆ? ರಾಜಕೀಯ ವಲಯದಲ್ಲಿ, ಕಾರ್ಯಕರ್ತರ ವಲಯದಲ್ಲಿ ನಡೀತಾ ಇದ್ದಂಥದ್ದು ಈಗ ವಿದ್ಯಾರ್ಥಿಗಳ ವಲಯದಲ್ಲಿ ತಂದಿಡ್ತಾ ಇದ್ದಾರೆ. ವಿದ್ಯಾರ್ಥಿಗಳ ನಡುವೆ ಈ ರೀತಿಯಾಗಿ ಗಲಾಟೆಯನ್ನು ಹಚ್ತಾ ಇದ್ದಾರೆ ಅಂತಂದರೆ ಪರಿಸ್ಥಿತಿ ಏನಾಗ್ತಾ ಇದೆ ಅಂತ ಯೋಚನೆ ಮಾಡ್ಕೊಳ್ಳಿ. ಅವರು ನಮ್ಮ ಧರ್ಮನೇ ಮುಖ್ಯ ಅಂತ ಹೇಳ್ತಾರೆ, ನೀವು ಅದನ್ನು ಮಾಡಿದರೆ ನಾವು ಇದನ್ನೇ ಮಾಡ್ತೀವಿ ಅಂತ ಇವರು ಪಟ್ಟಿಡ್ಕೊಳ್ತಾರೆ. ಏನಿದ್ರೂ ಕೋರ್ಟಲ್ಲಿ ನೋಡ್ಕೊಳ್ಳೋಣ ಅಂತಾರೆ. ಯಾರಿಗೂ ಕೂಡ ಈ ದೇಶ ಹೇಗಿರಬೇಕು ಅನ್ನೋ ತಲೆಯಲ್ಲೇ ಇಲ್ಲ. ಎಲ್ಲರಿಗೂ ಇರೋದು ಅವರವ್ರ ಸ್ವಾರ್ಥ, ನಂದು ಚೆನ್ನಾಗಿರಬೇಕು, ನಮ್ಮ ಧರ್ಮ ಚೆನ್ನಾಗಿರಬೇಕು ಅಂತೇಳಿ. ದೇಶ ಚೆನ್ನಾಗಿರಬೇಕು ಅಂತ ಯಾವನಿಗೂ ಅನ್ಸಲ್ಲ, ಯಾರಿಗೂ ಅನ್ಸಲ್ಲ. ಯಾಕೆ? ಮಾತೆತ್ತಿದ್ರೆ ಭಾರತ್ ಮಾತಾ ಕಿ ಜೈ ಅಂತ ಹೇಳೋದು, ಮಾತೆತ್ತಿದ್ರೆ ನನ್ನ ದೇಶ ಅಂತ ಹೇಳೋದು. ಇಲ್ಲಿ ಅದೇ ರಾಷ್ಟ್ರ ಧ್ವಜದ ಕಂಬ, ಶಾಲೆಯಲ್ಲಿ ಆರಿಸುವಂಥದ್ದು ಒಂದು ಕಂಬ ಇರುತ್ತೆ ರಾಷ್ಟ್ರ ಧ್ವಜವನ್ನು ಆರಿಸೋಕೆ. ಆಗಸ್ಟ್ 15 ಜನವರಿ 26 ಆ ಧ್ವಜದ ಕಂಬವಲ್ಲಿ ಹೋಗ್ಬಿಟ್ಟು ಒಂದು ಧ್ವಜವನ್ನು ಹಾರಿಸ್ತೀರ, ಹಿಂದೂ ಧ್ವಜವನ್ನು ಹಾರಿಸ್ಕೊಂಡು ಬರ್ತೀರ, ಭಗವಾ ಧ್ವಜ ಅಂತ ಹೇಳ್ತಿದ್ದಾರೆ. ಎಂಥದ್ದು ಕಲಿತಾ ಇದ್ದೀರಾ ನೀವು ಶಾಲಾ ಕಾಲೇಜುಗಳಲ್ಲಿ? ಶಾಲೆಗಳನ್ನು ವಿದ್ಯಾಮಂದಿರ, ವಿದ್ಯಾ ದೇಗುಲಗಳು ಅಂತ ನೋಡ್ತೀರ, ಅದೇ ಶಾಲೆಗಳಿಗೆ ಕಲ್ಲು ಹೊಡಿತೀರ. ಇದನ್ನು ನಾನು ಕಲಿಸ್ಕೊಟ್ಟಿದ್ದೆ. ಯಾವ ಸಂಘಟನೆ ಇದನ್ನು ಕಲಿಸ್ಕೊಡ್ತಾ ಇದೆ ನಿಮಗೆ? ಆ ಉಗ್ರರಿಗೂ ನಿಮಗೂ ಹೇಗಿರುವಂಥ ವ್ಯತ್ಯಾಸ ಏನು? ಹಾಗಿದ್ದಾಗ ಅವ್ರು ಗನ್ ಹಿಡ್ಕೊಳ್ತಾರೆ, ನೀವು ಕಲ್ಲು ಹಿಡ್ಕೊಂಡು ಹೊಡಿತಾ ಇದ್ದೀರಾ. ಅವರು ಧರ್ಮದ ವಿಚಾರದಲ್ಲೇ ಗಲಾಟೆ ಮಾಡ್ತಾ ಇದ್ರೆ ನೀವು ಧರ್ಮದ ವಿಚಾರದಲ್ಲೇ ಗಲಾಟೆ ಮಾಡ್ತಾ ಇದ್ದೀರಾ. ಎರಡು ಕಡೆನೂ ಹೇಳ್ತಾ ಇದ್ದೀನಿ ನಾನು, ಧರ್ಮದ ಪಾಲನೆ ಮುಖ್ಯನೋ, ಈ ದೇಶದ ಕಾನೂನು ಸುವ್ಯವಸ್ಥೆ ಕಾಪಾಡೋದು ಮುಖ್ಯನೋ, ಮೊದಲು ಅರ್ಥಕೊಳ್ಳ್ರಿ ಅದನ್ನ. ವಿದ್ಯಾರ್ಥಿಗಳಾಗಿರುವಂಥವ್ರು, ಮನೇಲಿರುವಂಥ ಪೋಷಕರು ಏನ್ರಿ ಮಾಡ್ತಾ ಇದ್ದೀರಾ? ಎರಡು ಕಪಾಳೆ ಕೊಟ್ಟು ಮನೇಲಿ ಕೂರ್ಸೋಕ್ಕಾಗಲ್ವಾ ನಿಮ್ಮ?